ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ಅವರು ರಾಜಕೀಯ ನಿವೃತ್ತಿ ಘೋಷಿಸಿರುವ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದು ಏನು ಹೈ ಕಮಾಂಡ್ ಸೂಚನೆಯ ಮೇರೆಗೆ ಸದಾನಂದ ಗೌಡ ಅವರು ನಿವೃತ್ತಿ ಘೋಷಿಸಿದ್ದಾರೆ ಅಂತ ತಿಳಿಸಿದರು ಏನು ಬೆಂಗಳೂರಿನಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಕಾಮಕಾರಿ ಸ್ಥಗಿತಗೊಂಡಿರುವಂತ ಪ್ರದೇಶಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದರು ಈ ಬಾರಿ ಚುನಾವಣೆಗೆ ನಿಲ್ಲಬೇಡಿ ಅಂತ ಹೈಕಮಾಂಡ್ ಹೇಳಿದೆ ಹಾಗಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ಮಾತ್ರ ಡಿವಿ ಸದಾನಂದ ಗೌಡ ಅವರು ಸಕ್ರಿಯರಾಗಿ ಭಾಗವಹಿಸುತ್ತಾರೆ ಅಂತ ತಿಳಿಸಿದರು ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಚುನಾವಣಾ ರಾಜಕೀಯದಿಂದ ಸದಾನಂದ ಗೌಡ ಅವರು ನಿವೃತ್ತಿಯಾಗುತ್ತಿರುವ ವಿಚಾರ ಕುರಿತು ಪಕ್ಷದಲ್ಲಿ ಚರ್ಚೆ ಮಾಡಲಾಗುತ್ತೆ ಅವರು ಬಹುಕಾಲ ರಾಜಕೀಯದಲ್ಲಿದ್ದು ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಪಕ್ಷ ಅವರಿಗೆ ಎಲ್ಲವನ್ನ ನೀಡಿದೆ ಅಂತ ಅವರು ತಿಳಿಸಿದರು ಸರ್ ನಾನು ಚುನಾವಣಾ ರಾಜಕಾರಣದಲ್ಲಿ ನಾನು ಮುಂದುವರಿಬಾರದು ಅಂತ ಹೇಳುವಂತ ಒಂದು ಸಣ್ಣ ತೀರ್ಮಾನಗಳನ್ನು ಮಾಡಿದೆ ನಾನು 30 ವರ್ಷ ನನ್ನ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ ನನ್ನಷ್ಟು ನಂಬರ್ 1 ಬೆನಿಫಿಷರಿ ಯಡಿಯೂರಪ್ಪ ಬಿಟ್ರೆ ನಾನೇ ನನ್ನ ಪಕ್ಷದಲ್ಲಿ ನಂಬರ್ 1 ಬೆನಿಫಿಷರಿ ಒಂದು 30 ವರ್ಷ ಒಬ್ಬ ಜನಪ್ರತಿ 10 ವರ್ಷ ಎಂಎಲ್ಎ 20 ವರ್ಷ ಎಂಪಿ 1 ವರ್ಷ ಮುಖ್ಯಮಂತ್ರಿ ಒಂದು 1.5 ವರ್ಷ ವಿರೋಧ ಪಕ್ಷ ನಾಯಕ ಒಂದು 5 ವರ್ಷ ವಿರೋಧ ಪಕ್ಷದ ಉಪನಾಯಕ ವಿಧಾನಸಭೆಯಲ್ಲಿ ಒಂದು 4.5 ವರ್ಷ ಪಕ್ಷದ ಅಧ್ಯಕ್ಷ ಕೇಂದ್ರದಲ್ಲಿ 7 ವರ್ಷ ನರೇಂದ್ರ ಮೋದಿ ಅವರ ಜೊತೆ ಕ್ಯಾಬಿನೆಟ್ ಮಂತ್ರಿ ಇಷ್ಟಕ್ಕೆ ಒಂದು ಸಂತೋಷಪಡುವಂತ ರಾಜಕಾರಣಿ ಅವ ನಿಜವಾಗಿ ರಾಜಕಾರಣಿ ಅಲ್ಲ ಅವ ಸ್ವಾರ್ಥಿ ಅಂತ ತಿಳ್ಕೊಳ್ತಾ ನನ್ನ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ ನನ್ನಷ್ಟು ನಂಬರ್ 1 ಬೆನಿಫಿಷಿಯರಿ ಯಡಿಯೂರಪ್ಪ ಈಗ ಸದಾನಂದ ಕೌಟರು ಈಗ ಒಂದು ನಿವೃತ್ತಿಯನ್ನ ಘೋಷಣೆ ಮಾಡಿರುವಂತಹದ್ದು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ನಾ ಈ ಬಗ್ಗೆ ಮಾಜಿ ಸಿಎಂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಈ ಸಂಬಂಧ ಮಾತನಾಡಿದ್ದಾರೆ ಏನು ಸದಾನಂದ ಗೌಡರಿಗೆ ಹೈಕಮಾಂಡ್ ಸೂಚನೆ ನೀಡಿರುವಂತಹ ಮೇರೆಗೆ ಸದಾನಂದ ಗೌಡರು ಈಗ ರಾಜಕೀಯವಾಗಿ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ನಾ ಬೆಂಗಳೂರಿನಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಈ ಬಗ್ಗೆ ಏನು ಒಂದು ಕಾಮಗಾರಿಗಳನ್ನ ಸ್ಥಗಿತಗೊಂಡಿರುವಂತಹ ಕಾಮಗಾರಿಗಳನ್ನ ಏನು ಒಂದು ಪರಿಶೀಲನೆಯನ್ನ ಮಾಡಿದ್ದಾರೆ ಹಲವಾರು ಪ್ರದೇಶಗಳಿಗೂ ಕೂಡ ಒಂದು ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡುತ್ತಾ ಈ ವಿಚಾರವಾಗಿ ಮಾತನಾಡಿದ್ದಾರೆ ಈ ಬಾರಿ ಚುನಾವಣೆಗೆ ನಿಲ್ಲಬೇಡಿ ಅಂತ ಹೈಕಮಾಂಡ್ ಹೇಳಿದೆ ಹಾಗಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ಮಾತ್ರ ಡಿವಿ ಸದಾನಂದ ಗೌಡ ಅವರು ಸಕ್ರಿಯರಾಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಇದೇ ವಿಚಾರವಾಗಿ ಮಾತನಾಡುತ್ತಾ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ಮಾತನಾಡಿದ್ರು ಇನ್ನು ಚುನಾವಣಾ ರಾಜಕೀಯದಿಂದ ಸದಾನಂದ ಗೌಡ ಅವರು ನಿವೃತ್ತಿಯಾಗಿರುವ ವಿಚಾರ ಕುರಿತು ಪಕ್ಷದಲ್ಲಿ ಚರ್ಚೆ ಮಾಡಲಾಗುತ್ತೆ ಅವರು ಬಹುಕಾಲ ರಾಜಕೀಯದಲ್ಲಿತ್ತು ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಪಕ್ಷ ಅವರಿಗೆ ಎಲ್ಲವನ್ನ ನೀಡಿದೆ ಅಂತ ಕೂಡ ತಿಳಿಸಿದರು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ